ನಿರಂತರವಾಗಿ ಅದೃಷ್ಟವನ್ನ ಪಡೆದುಕೊಳ್ತಾ ಇದ್ರೆ ಅಥವಾ ನಿರಂತರವಾದ ಕಷ್ಟವನ್ನ ಅನುಭವಿಸುತ್ತಾ ಇದ್ರೆ ಆಹಾ ಎಂಥ ದಿನದಲ್ಲಿ ಹುಟ್ಟಿದ್ದೀರಾ ಎನ್ನುವ ಪ್ರಶ್ನೆ ಕೇಳ್ತಾರೆ. ಅದೃಷ್ಟವಾಗಿದ್ರೆ ಖುಷಿಯಲ್ಲೇ ಕೇಳ್ತಾರೆ, ಕಷ್ಟವನ್ನು ಅನುಭವಿಸುತ್ತಿದ್ರೆ ಅದೇ ಪ್ರಶ್ನೆಯನ್ನ ಅನುಕಂಪದಲ್ಲಿ ದುಃಖದಲ್ಲಿ ಕೇಳ್ತಾರೆ. ಅಷ್ಟೇ ವ್ಯಕ್ತಿಯ ವ್ಯಕ್ತಿತ್ವ, ಅದೃಷ್ಟ, ಮಾನಸಿಕ ಸ್ಥಿತಿ ಎಲ್ಲವೂ ಗ್ರಹಗತಿಗಳ ಹಾಗೂ ರಾಶಿಚಕ್ರದ ಪ್ರಭಾವದಿಂದ ಉಂಟಾಗುತ್ತದೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾ ಇದೆ. ಇನ್ನು ವೈವಾಹಿಕ ಜೀವನ, ವಿದ್ಯಾಭ್ಯಾಸ, ಸಾಮಾಜಿಕ ಬದುಕು, ಬಂಧು ಬಳಗ, ಹೀಗೆ ಅನೇಕಾನೇಕ ವಿಚಾರಗಳು ನಾವು ಯಾವ ವಾರ ಹುಟ್ಟಿದ್ದೇವೆ ಅನ್ನೋದ್ರ ಮೇಲೆ ಕೂಡ ನಿರ್ಧಾರವಾಗುತ್ತದೆ ಎಂದು ಶಾಸ್ತ್ರಕಾರ ಹೇಳ್ತಾ ಇದ್ದಾರೆ. ಹಾಗಾದ್ರೆ ವಾರದ 7 ದಿನಗಳಲ್ಲಿ ಪ್ರತಿಯೊಂದು ವಾರವು ತನ್ನದೇ ಆದ ವಿಶೇಷತೆಯನ್ನ, ಪ್ರಾಶಸ್ತ್ಯವನ್ನ ಹೊಂದಿದೆ. ಅಂತಹ ವಿಶೇಷವಾದ ವಾರದಲ್ಲಿ ನೀವು ಯಾವ ವಿಶೇಷವಾದ ದಿನದಲ್ಲಿ ಜನಿಸಿದ್ದೀರಿ ಎನ್ನುವುದರ ಆಧಾರದ ಮೇಲೆ ಜೀವನದ ಕೆಲವು ಪ್ರತಿಫಲವನ್ನ ಅನುಭವಿಸುತ್ತೀರಿ ಎಂದು ಹೇಳ್ತಾರೆ ಹಿರಿಯರು. ಇನ್ನು ನೀವು ಗುರುವಾರ ಜನಿಸಿದ್ರೆ ಅಥವಾ ನಿಮ್ಮವರು ಗುರುವಾರ ಹುಟ್ಟಿದವರು ಯಾರಾದರೂ ಇದ್ರೆ ಅವರ ವ್ಯಕ್ತಿತ್ವ ವಿಶ್ಲೇಷಣೆ ಹೀಗಿದೆ. ಅವರು ಗುರುಗ್ರಹದ ಆಳ್ವಿಕೆಗೆ ಒಳಗಾಗಿರ್ತಾರೆ. ಹಾಗಾಗಿ ಈ ವಾರ ಹುಟ್ಟಿದ ವ್ಯಕ್ತಿಗಳು ಕೆಲವು ವಿಚಾರದಲ್ಲಿ ಅತ್ಯಂತ ಅದೃಷ್ಟಶಾಲಿಗಳಾಗಿರ್ತಾರೆ. ಇವರು ಜೀವನದಲ್ಲಿ ವಿಸ್ತಾರವಾದ ಸಂಪತ್ತನ್ನ ಅನುಭವಿಸುತ್ತಾರೆ. ಎಲ್ಲಾ ಅದೃಷ್ಟಗಳು ಬಹಳ ದೊಡ್ಡವಾಗಿರ್ತವೆ. ಇವರು ಹಾಗೊಮ್ಮೆ ಖಿನ್ನತೆಗೆ ಒಳಗಾಗಿದ್ರೂ ಬಹುಬೇಗ ಚೇತರಿಕೆಯನ್ನ ಕಂಡು ಜೀವನದಲ್ಲಿ ಆಶಾವಾದಿಗಳಾಗಿ ಬದುಕುತ್ತಾರೆ. ಹಾಗಾಗಿಯೇ ಇವರು ಅತ್ಯುತ್ತಮ ರೀತಿಯಲ್ಲಿ ಜೀವನದ 7 ಬೀಳುಗಳನ್ನ ಅನುಭವಿಸುತ್ತಾರೆ. ಇವರು ಹುಟ್ಟಿನಿಂದಲೇ ಶಿಕ್ಷಕರ ಪ್ರವೃತ್ತಿಯನ್ನ ಹೊಂದಿರ್ತಾರೆ, ಉತ್ತಮ ಸಲಹೆಗಾರರಾಗಿರ್ತಾರೆ ಹಾಗೂ ಮಾರ್ಗದರ್ಶಕರು ಆಗಿರ್ತಾರೆ. ಇವರ ಮಾರ್ಗದರ್ಶನ ಹಾಗೂ ಸಲಹೆಯನ್ನ ಸುತ್ತಲಿನ ಜನರು ಪಡೆದುಕೊಳ್ತಾರೆ. ಇವರ ಅದೃಷ್ಟ ಸಂಖ್ಯೆ 3 ಅಂತ ಹೇಳ್ತಾರೆ. ಇವರು ಉತ್ತಮ ಸ್ಥಾನವನ್ನ ಪಡೆದುಕೊಳ್ತಾರೆ. ತಮ್ಮ ವರ್ಚಸ್ಸು ಹಾಗೂ ವ್ಯಕ್ತಿತ್ವದಿಂದಲೇ ಇತರರು ಇವರ ಹಿಂಬಾಲಕರಾಗುವಂತೆ ಮಾಡಿಕೊಳ್ತಾರೆ. ಉನ್ನತ ಮಟ್ಟದ ಕಾರ್ಯನಿರ್ವಾಹಕ ಪಾತ್ರವನ್ನ ಒಳಗೊಂಡಿರುವ ಜವಾಬ್ದಾರಿಯನ್ನ ನಿರ್ವಹಿಸುತ್ತಾರೆ. ವೃತ್ತಿ ಜೀವನವು ಇವರಿಗೆ ಸಾಕಷ್ಟು ಅನುಕೂಲವನ್ನು ತಂದುಕೊಡುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಇವರು ಉನ್ನತ ಮಹತ್ವಾಕಾಂಕ್ಷೆಯಿಂದ ಮುನ್ನಡೆಯುತ್ತಾ ಜಯ ಸಾಧಿಸುತ್ತಾರೆ. ಇನ್ನು ಒಮ್ಮೊಮ್ಮೆ ಇವರು ಕೆಲಸವನ್ನ ನಿರ್ವಹಿಸುತ್ತಲೇ ಬಹುಬೇಗ ಬೇಸರಕ್ಕೂ ಒಳಗಾಗ್ತಾರೆ. ಇವರಿಗೆ ವಿವಿಧ ಪ್ರಮಾಣದ ಮತ್ತು ಹೊಸ ಬಗೆಯ ಬದಲಾವಣೆಯನ್ನ ಬಯಸ್ತಾ ಇರ್ತಾರೆ. ಇವರು ಬಹಳಷ್ಟು ಜವಾಬ್ದಾರಿಯನ್ನ ಹೊಂದಿದ್ರು ಸಹ ಇನ್ನಷ್ಟು ಪ್ರಗತಿ ಹೊಂದಲು ಬಯಸ್ತಾರೆ. ಇವರು ದಿನನಿತ್ಯದ ಪುನರಾವರ್ತಿತ ಕೆಲಸ ಮತ್ತು ಏಕತಾನತೆಗೆ ಅಂಟಿಕೊಳ್ಳಲು ಇಷ್ಟಪಡೋದಿಲ್ಲ. ಇನ್ನು ಇವರು ಇತರರ ಮನಸ್ಸಿನಲ್ಲಿ ಏನಿದೆ ಎನ್ನುವುದರ ಬಗ್ಗೆ ಚಿಂತಿಸದೆ ಅಥವಾ ಯೋಚಿಸದೆ ನೇರವಾಗಿ ತಮ್ಮ ಮನಸ್ಸಿನಲ್ಲಿ ಏನಿದೆ ಎನ್ನುವುದನ್ನ ಹಾಗೂ ತಮ್ಮ ಭಾವನೆಯನ್ನ ವ್ಯಕ್ತಪಡಿಸ್ತಾರೆ. ಇವರ ಮಂಡು ವಿಧಾನದಿಂದ ಮೃದುವಾದ ಪ್ರೇಮದ ಜೀವನವು ಸ್ವಲ್ಪ ಕಷ್ಟ ಸನ್ನಿವೇಶವನ್ನ ಎದುರಿಸಬೇಕಾಗಬಹುದು. ಇವರು ತಮ್ಮ ಪ್ರೀತಿಯಲ್ಲಿ ಆಳವಾಗಿರ್ತಾರೆ. ಇನ್ನು ಪ್ರೀತಿ ಪಾತ್ರರನ್ನ ಮೆಚ್ಚಿಸಲು ಎಂತ ಕೆಲಸವನ್ನಾದ್ರೂ ಮಾಡಲು ಮುಂದಾಗಿರ್ತಾರೆ. ಇವರು ಸಾಮಾನ್ಯವಾಗಿ ಬಹುಬೇಗ ಬೇಸರಕ್ಕೆ ಒಳಗಾಗ್ತಾರೆ. ಆದ್ರಿಂದ ಸಾಹಸ ಪ್ರವೃತ್ತಿಯನ್ನ ಹೆಚ್ಚು ಇಷ್ಟಪಡ್ತಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.